ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲೋರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತರ ಕೆ ಪಿ ಸಿ ಹಾಗೂ ಪೊಲೀಸ್ ಇಲಾಖೆಯ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಸರಣಿ ಮಾಡ್ತಾ ಇದ್ದೇವೆ ಆ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ ಟೆನ್ ಅಥವಾ ಟೆಸ್ಟ್ ಟೆನ್ ಬಗ್ಗೆ ಡಿಸ್ಕಷನ್ ಮಾಡೋಣ ಆಲ್ರೆಡಿ ಒಂಬತ್ತು ಟೆಸ್ಟ್ಗಳನ್ನು ಡಿಸ್ಕಷನ್ ಮಾಡಿದ್ದೇವೆ ಯಾರಾದರೂ ಫ್ರೆಶ್ ವೀವರ್ಸ್ ಇದ್ದರೆ ಇವತ್ತು ಫಸ್ಟ್ ಟೈಮ್ ಟೆಸ್ಟ್ ಟೆನ್ನನ್ನು ನೋಡ್ತಾ ಇದ್ದರೆ ಒಂಬತ್ತು ಟೆಸ್ಟ್ಗಳನ್ನು ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಸಿಗುತ್ತೆ ನಿಮಗೆ ಇವತ್ತಿನ ಒಂದು ಕ್ಲಾಸ್ನ ಕೊನೆಗೆ ಲಿಂಕ್ ಕೂಡ ಸಿಗುತ್ತೆ ಮತ್ತು ನಮ್ಮ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇ ಲಿಸ್ಟ್ ಕೂಡ ಇದೆ ನೀವು ಅಲ್ಲಿ ಹೋಗಿ ನೋಡ್ಬೋದು ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಮತ್ತು ಆನ್ಸರ್ಸನ್ನು ಗೆಸ್ ಮಾಡೋಕ್ಕೆ ಟ್ರೈ ಮಾಡಿ ಗೊತ್ತಿದ್ದರೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಮತ್ತು ಇಲ್ಲಾಂದರೆ ಗೆಸ್ ಆದರೂ ಮಾಡೋಕ್ಕೆ ಟ್ರೈ ಮಾಡಿ ಮತ್ತು ಕ್ಲಾಸನ್ನು ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಜಾಯಿಂಟ್ ಟು ಲೋರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾವು ಮಾಡುವಂತಹ ಒಂದು ಎಲ್ಲ ವಿಡಿಯೋ ವಿಡಿಯೋಸ್ಗಳು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಟೆಸ್ಟ್ ಆಗಿರ್ಬೋದು ಮತ್ತೆ ಎಲ್ಲ ರೀತಿಯಂಥ ಒಂದು ವಿಡಿಯೋಸ್ಗಳ ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅರಾವಳಿ ಪರ್ವತ ಶ್ರೇಣಿಗೆ ಸಂಬಂಧಪಟ್ಟಂತೆ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ಅರಾವಳಿ ಪರ್ವತ ಶ್ರೇಣಿ ಅರಾವಳಿ ರೇಂಜ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಮೊದಲನೇ ಆಯ್ಕೆ ಇದು ರಾಜಸ್ಥಾನದ ಮೂಲಕ ಹಾದು ಹೋಗುತ್ತದೆ ಇದು ಸುಮಾರು ಆರುನೂರ ತೊಂಬತ್ತೆರಡು ಕಿಲೋಮೀಟರ್ ಹರಡಿದೆ ಅಂದರೆ ಸ್ಪ್ರೆಡ್ ಆಗಿದೆ ಗುರುಶಿಖರ ಈ ಸರಣಿಯ ಅತ್ಯಂತ ದೊಡ್ಡ ಬೆಟ್ಟ ಮೇಲಿನ ಎಲ್ಲವೂ ಸರಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಬೇಕಾಗುತ್ತೆ ನೀವು ಆಪ್ಷನ್ಸನ್ನು ಆಯ್ಕೆಗಳನ್ನು ತುಂಬ ಒಂದು ಗಮನ ಕೊಟ್ಟು ನೋಡಬೇಕು ಸೊ ಇದರಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಮೇಲಿನ ಎಲ್ಲವೂ ಸರಿಯಾಗುತ್ತೆ ಯಾಕಂದರೆ ಇದು ರಾಜಸ್ಥಾನದ ಮೂಲಕ ಹಾದು ಹೋಗುತ್ತದೆ ಹೌದು ಇದು ಆರುನೂರ ಒಂದು ತೊಂಬತ್ತೆರಡು ಕಿಲೋಮೀಟರ್ ಹರಡಿದೆ ಸ್ಪ್ರೆಡ್ ಆಗಿದೆ ಇನ್ನು ಗುರುಶಿಖರ ಈ ಸರಣಿಯ ಒಂದು ಅತ್ಯಂತ ದೊಡ್ಡ ಬೆಟ್ಟ ತುಂಬ ಒಂದು ಎಕ್ಸಾಮ್ಸಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಗುರುಶಿಖರ ಎಲ್ಲಿ ಕಂಡುಬರುತ್ತದೆ ಅಥವಾ ಅರಾವಳಿ ಪರ್ವತ ಶ್ರೇಣಿಯ ಅತ್ಯಂತ ದೊಡ್ಡ ಬೆಟ್ಟ ಯಾವುದಂತ ಕೂಡ ಕೇಳಿದ್ದಾರೆ ಗುರು ಶಿಖರ ಅತ್ಯಂತ ದೊಡ್ಡ ಬೆಟ್ಟ ಸೊ ಇವತ್ತಿನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗತ್ತೆ ಯಾವ ಗ್ರಹಕ್ಕೆ ಟೈಟಾನ್ ಎನ್ನುವ ಅತಿ ದೊಡ್ಡ ಉಪಗ್ರಹವಿದೆ ಯಾವ ಗ್ರಹಕ್ಕೆ ಒಂದು ಯಾವ ಪ್ಲ್ಯಾನೆಟ್ಗೆ ಟೈಟಾನ್ ಅಂತ ಹೇಳಿ ಅತಿ ದೊಡ್ಡ ಸ್ಯಾಟಲೈಟ್ ಇದೆ ಅಂತ ಕೇಳಿದ್ದಾರೆ ಆಯ್ಕೆಗಳು ಮಂಗಳ ಶನಿ ಬುಧ ಹಾಗೂ ಗುರು ಸರಿಯಾದ ಉತ್ತರ ಶನಿ ಆಗುತ್ತೆ ಸ್ಯಾಟ್ರನ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕರೀತಾರೆ ಸ್ಯಾಟ್ರನ್ ಶನಿ ಗ್ರಹಕ್ಕೆ ಒಂದು ಬಳೆಗಳಿವೆ ಅಥವಾ ಶನಿ ಗ್ರಹಕ್ಕೆ ಒಂದು ರಿಂಗ್ಸ್ ಕೂಡ ಇದೆ ರಿಂಗ್ಸ್ ಅಂತ ಹೇಳಿ ಕರೀತಾರೆ ರಿಂಗ್ಸ್ ಅಥವಾ ಬಳೆಗಳು ಅಂತ ಕರೀತಾರೆ ಶನಿಗೆ ಟೈಟಾನ್ ಎನ್ನುವ ಒಂದು ಅತಿ ದೊಡ್ಡ ಉಪಗ್ರಹವಿದೆ ನೆನಪಿಟ್ಕೊಳ್ಳಿ ಇನ್ನು ಶನಿ ಗ್ರಹ ಅಥವಾ ಟೈಟಾನ್ನ ಸುತ್ತಳತೆ ಎಷ್ಟು ಅಂದರೆ ಎರಡು ಸಾವಿರದ ಐದು ನೂರ ಎಪ್ಪತ್ತ ನಾಲ್ಕು ಕಿಲೋಮೀಟರ್ಗಳಷ್ಟು ಇದರ ಒಂದು ಸುತ್ತಳತೆ ಇದೆ ಯಾವುದರದು ಟೈಟಾನ್ದು ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯುತ್ತಾರೆ ಅಂತ ಕೇಳಿದ್ದಾರೆ ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯುತ್ತಾರೆ ಆಯ್ಕೆಗಳು ಥರ್ಮಾಮೀಟರ್ ಅನಿಮೋಮೀಟರ್ ಬಾರೋಮೀಟರ್ ಹೈಗ್ರೋಮೀಟರ್ ಸರಿಯಾದ ಉತ್ತರ ಅನಿಮೋಮೀಟರ್ ಆಗುತ್ತೆ ಅನಿಮೋಮೀಟರಿಂದ ಗಾಳಿಯ ಒಂದು ವೆಲಾಸಿಟಿ ವಿಂಡ್ ವೆಲಾಸಿಟಿಯನ್ನು ಅಳಿತಾರೆ ಥರ್ಮೋಮೀಟರಿಂದ ಟೆಂಪ್ರೇಚರನ್ನು ಮೆಜರ್ಮೆಂಟ್ ಮಾಡ್ತಾರೆ ಬ್ಯಾರೋಮೀಟರಿಂದ ಪ್ರೆಜರ್ ಪ್ರೆಜರ್ ಅಂತಂದರೆ ಒತ್ತಡವನ್ನು ಅಳಿತಾರೆ ಒತ್ತಡವನ್ನು ಅಳೆಯೋದಕ್ಕೆ ಒಂದು ಯೂಸ್ ಮಾಡ್ತಾರೆ ಯಾವುದು ಬ್ಯಾರೋಮೀಟರ್ ಪ್ರೆಜರನ್ನು ಅಳಿತಾರೆ ಹೈಗ್ರೋಮೀಟರನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂಥೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಯಾವುದನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳಬೇಕು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದದನ್ನು ಆರಿಸಿ ಅಂತ ಕೇಳಿದ್ದಾರೆ ಅಯೋಡಿನ್ ಕೊರತೆಯಿಂದ ಗಾಯ್ಟರ್ ರೋಗ ಅಥವಾ ಗಳಗಂಡ ರೋಗ ಬರುತ್ತದೆ ಬಣ್ಣ ಕುರುಡುತನ ಇರುವವರಿಗೆ ಒಂದು ಕಲರ್ ಬ್ಲೈಂಡ್ನೆಸ್ ಇರುವವರಿಗೆ ಕೆಂಪು ಹಾಗೂ ಹಳದಿ ಬಣ್ಣದ ವ್ಯತ್ಯಾಸ ಗೊತ್ತಾಗುವುದಿಲ್ಲ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕೆಳಗಿನ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಬೇಕು ಕೇವಲ ಅ ಮಾತ್ರ ಸರಿ ಅಂದರೆ ಹೇಳಿಕೆ ಒಂದು ಮಾತ್ರ ಸರಿ ಬ ಮಾತ್ರ ಸರಿ ಎರಡೂ ಸರಿ ಎರಡೂ ತಪ್ಪು ಸರಿಯಾದ ಉತ್ತರ ಅ ಮಾತ್ರ ಸರಿಯಾಗುತ್ತೆ ಅಂದರೆ ಅಯೋಡಿನ್ ಒಂದು ಕೊರತೆಯಿಂದ ಅಯೋಡಿನ್ನಿಂದ ಒಂದು ಕೊರತೆಯಿಂದ ಗಾಳ ರೋಗ ಬರುತ್ತದೆ ಒಂದು ಗಳಗಂಡ ರೋಗ ಬರುತ್ತದೆ ಇನ್ನು ಬಣ್ಣ ಕುರುಡುತನ ಇರುವವರಿಗೆ ಒಂದು ಕೆಂಪು ಹಾಗೂ ಹಳದಿ ಬಣ್ಣದ ವ್ಯತ್ಯಾಸ ಗೊತ್ತಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇದು ಹಳದಿಯಲ್ಲ ಹಸಿರು ಬಣ್ಣದ ವ್ಯತ್ಯಾಸ ಗೊತ್ತಾಗಲ್ಲ ಯಾವುದು ಕೆಂಪು ಮತ್ತು ಹಸಿರು ಬಣ್ಣದ ಒಂದು ವ್ಯತ್ಯಾಸ ಗೊತ್ತಾಗಲ್ಲ ಇನ್ನು ಬಣ್ಣ ಕುರುಡುತನ ಯಾವ ರೀತಿ ಅಂದರೆ ಇದೊಂದು ಹೆರಿಡಿಟರಿ ಡಿಸೀಸ್ ಅನುವಂಶೀಯ ರೋಗ ಇದು ಇದು ಒಂದು ಹಳೆಯ ಟೆಸ್ಟಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ದೇವೆ ಇದು ಅನುವಂಶೀಯ ರೋಗ ಬಣ್ಣ ಕುರುಡುತನ ಮತ್ತು ಇರುಳು ಕುರುಡುತನ ನಡುವೆ ಒಂದು ವ್ಯತ್ಯಾಸ ಇದೆ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೋತಾರೆ ಏನು ಇರುಳು ಕುಡು ಕುರುಡುತನಕ್ಕೆ ನಾವು ನೈಟ್ ಬ್ಲೈಂಡ್ನೆಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ನೈಟ್ ಬ್ಲೈಂಡ್ನೆಸ್ ಯಾಕೆ ಅಂದರೆ ಇದು ವಿಟಮಿನ್ ಯಾವೊಂದು ವಿಟಮಿನ್ ಡಿಫಿಷಿಯನ್ಸಿಯಿಂದ ವೈಟಮಿನ್ ಎ ಒಂದು ಡಿಫಿಷಿಯನ್ಸಿಯಿಂದ ವೈಟಮಿನ್ ಎಯ ಡಿಫಿಷಿಯನ್ಸಿಯಿಂದ ನೈಟ್ ಬ್ಲೈಂಡ್ನೆಸ್ ಅಥವಾ ಇರುಳು ಕುರುಡುತನ ಬರುತ್ತೆ ಇರುಳು ಕುರುಡುತನ ಬರುತ್ತೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದದನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾದದನ್ನು ಆಯ್ಕೆ ಮಾಡ್ಕೋಬೇಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದನ್ನು ಪಿಕ್ ಮಾಡಬೇಕು ಮೂಲಭೂತ ಕರ್ತವ್ಯಗಳನ್ನು ನಲವತ್ತ ಎರಡನೇ ತಿದ್ದುಪಡಿ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸೇರಿಸಲಾಯಿತು ಇನ್ನು ಎರಡನೇ ಆಯ್ಕೆ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಎಂಬತ್ತ ಆರನೇ ತಿದ್ದುಪಡಿ ಮೂಲಕ ಎರಡು ಸಾವಿರದ ಎರಡರಲ್ಲಿ ಸೇರಿಸಲಾಯಿತು ಎಲ್ಲವೂ ಸರಿ ಸರಿಯಾದ ಉತ್ತರ ಎಲ್ಲವೂ ಸರಿಯಾಗುತ್ತೆ ಅಂದರೆ ಮೇಲೆ ಕೊಟ್ಟಂತಹ ಮೂರೂ ಆಯ್ಕೆಗಳಲ್ಲೂ ಕೂಡ ಸರಿಯಾಗಿದೆ ಮೊದಲನೇದಾಗಿ ಮೂಲಭೂತ ಕರ್ತವ್ಯಗಳನ್ನು ನಲವತ್ತ ಎರಡನೇ ತಿದ್ದುಪಡಿ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತ ಆರನೇ ಶ್ವಿಯಲ್ಲಿ ಸೇರಿಸ್ತಾರೆ ಸ್ವರ್ಣ ಸಿಂಗ್ ಸಮಿತಿಯ ಒಂದು ರೆಕಮೆಂಡೇಷನ್ ಪ್ರಕಾರ ಯಾರು ಸ್ವರ್ಣ ಸಿಂಗ್ ಅಂತ ನೆನ್ಪಿಟ್ಟುಕೊಳ್ಳಿ ಇದನ್ನು ಕೂಡ ಕೇಳ್ಬೋದು ಇನ್ನು ಮೊದಲನೇದಾಗಿ ಹತ್ತು ಮೂಲಭೂತ ಕರ್ತವ್ಯಗಳಿದ್ದು ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ತದನಂತರದಲ್ಲಿ ಅಂದರೆ ಎಂಬತ್ತ ಆರನೇ ತಿದ್ದುಪಡಿ ಮೂಲಕ ಎರಡು ಸಾವಿರದ ಎರಡರಲ್ಲಿ ಸೇರಿಸಲಾಯಿತು ಯಾವುದದು ಹನ್ನೊಂದನೇ ಮೂಲಭೂತ ಕರ್ತವ್ಯ ಅಂಥೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಸೊ ಆದ್ದರಿಂದ ಮೂರೂ ಆಯ್ಕೆಗಳು ಸರಿಯಾಗಿರೋದ್ರಿಂದ ಎಲ್ಲವೂ ಸರಿಯಾಗುತ್ತೆ ನಾಗಾರ್ಜುನ ಸಾಗರ ಯೋಜನೆ ಯಾವ ನದಿಯ ಮೇಲೆ ಇದೆ ಅಂತ ಕೇಳಿದ್ದಾರೆ ಆಯ್ಕೆಗಳು ಕಾವೇರಿ ಕೃಷ್ಣ ಗಂಗಾ ಹಾಗೂ ನರ್ಮದಾ ಸರಿಯಾದ ಉತ್ತರ ಕೃಷ್ಣ ಆಗುತ್ತೆ ಕೃಷ್ಣ ನದಿಯ ಒಂದು ದಡದ ಮೇಲೆ ನಾಗಾರ್ಜುನ ಸಾಗರ ಯೋಜನೆಯನ್ನು ಮಾಡಿದ್ದಾರೆ ಇನ್ನು ಕೃಷ್ಣಾ ನದಿ ಸಾವಿರದ ನಾಲ್ಕುನೂರು ಕಿಲೋಮೀಟ್ರ್ನಷ್ಟು ಉದ್ದ ಹರಡಿದೆ ಸಾವಿರದ ನಾಲ್ಕುನೂರು ಕಿಲೋಮೀಸ್ಟ್ರ್ ಸಾವಿರದ ನಾಲ್ಕುನೂರು ಕಿಲೋಮೀಟರ್ಗಳಷ್ಟು ಉದ್ದ ಹರಡಿದೆ ಇದು ಮಹಾರಾಷ್ಟ್ರದ ಸಾತಾರ್ ಜಿಲ್ಲೆಯ ಒಂದು ಮಹಾಬಲೇಶ್ವರ ಏನು ಮಹಾರಾಷ್ಟ್ರದ ಒಂದು ಸಾತಾರು ಜಿಲ್ಲೆ ಹತ್ತಿರ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ ಮುಂದೆ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಬೇ ಆಫ್ ಬೆಂಗಾಲನ್ನು ಸೇರುತ್ತೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಇಲ್ಲಿ ಬಂಗಾಳ ಕೊಲ್ಲಿ ಬರುತ್ತೆ ಇಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಇದು ಯಾವುದು ಕೃಷ್ಣಾ ನದಿ ಇನ್ನು ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ಅಂದರೆ ಭೀಮಾ ಘಟಪ್ರಭಾ ಕೊಯ್ನಾ ಮುನ್ನೇರು ಕೊಯ್ನಾ ಅಂತ ಒಂದು ಫೇಮಸ್ ಡ್ಯಾಮ್ ಕೂಡ ಇದೆ ಯಾವ ಯಾವ ಸ್ಟೇಟಲ್ಲಿದೆ ಕೊಯ್ನಾ ಡ್ಯಾಮು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಕೊಯ್ನಾ ಡ್ಯಾಮ್ ಯಾವ ಒಂದು ಸ್ಟೇಟಲ್ಲಿದೆ ಕೊಯ್ನಾ ಡ್ಯಾಮ್ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸರ್ ಸಿ ವಿ ರಾಮನ್ ರವರ ಯಾವ ಅಧ್ಯಯನಕ್ಕಾಗಿ ನೋಬೆಲ್ ಪ್ರಶಸ್ತಿಯನ್ನು ಕೊಡಲಾಯಿತು ಆಯ್ಕೆಗಳು ಚದುರುವಿಕೆ ವಿವರ್ತನೆ ವೃತ್ತೀಕರಣ ಹಾಗೂ ಧ್ರುವೀಕರಣ ಸರಿಯಾದ ಉತ್ತರ ಚದರುವಿಕೆ ಆಗುತ್ತೆ ಚದುರುವಿಕೆಗೆ ಸರ್ ಸಿ ಬಿನ್ ರಾಮನ್ ರವರಿಗೆ ಒಂದು ನೋಬೆಲ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಯಾವಾಗ ಕೊಡ್ತಾರೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬರುತ್ತೆ ಹಾಗಾದರೆ ಭಾರತೀಯ ಪ್ರಪ್ರಥಮ ಭಾರತೀಯ ಯಾರಿಗೆ ನೋಬೆಲ್ ಪ್ರಶಸ್ತಿ ಬಂದಿತ್ತು ಅಂದರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ರವೀಂದ್ರನಾಥ್ ಟ್ಯಾಗೂರ್ರವರಿಗೆ ರವೀಂದ್ರನಾಥ್ ಟ್ಯಾಗೂರ್ರವರಿಗೆ ಒಂದು ಪ್ರಶಸ್ತಿ ಬಂದಿತ್ತು ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಒಂದು ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಸಾಹಿತ್ಯದ ಒಂದು ವಿಭಾಗದಲ್ಲಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೊಬೆಲ್ ಪಾರಿತೋಷಕವನ್ನು ಅಥವಾ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಯಾರು ಅಂದರೆ ಅಭಿಜಿತ್ ಬ್ಯಾನರ್ಜಿ ಅಭಿಜಿತ್ ಬ್ಯಾನರ್ಜಿ ಯಾವ ಫೀಲ್ಡ್ಗೆ ಕೊಟ್ಟಿದ್ದಾರೆ ಅಂದರೆ ಎಕನಾಮಿಕ್ಸ್ ಫೀಲ್ಡಲ್ಲಿ ಅವರ ಸಾಧನೆಗೆ ಕೊಟ್ಟಿದ್ದಾರೆ ಯಾವುದು ಎಕನಾಮಿಕ್ಸ್ ಆರ್ಥಿಕತೆಯ ಒಂದು ವಿಭಾಗದಲ್ಲಿ ಕೊಟ್ಟಿದ್ದಾರೆ ಅರ್ಥಶಾಸ್ತ್ರದ ವಿಭಾಗದಲ್ಲಿ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಎರಡು ಹೇಳಿಕೆ ಕೊಟ್ಟಿದ್ದಾರೆ ಮೊದಲೇ ಹೇಳಿಕೆ ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ ಯಾವುದಂದರೆ ಲಿವರ್ ಅಂದರೆ ಯಾವುದು ಅಂದರೆ ಲಿವರ್ ಅಂತ ಕೊಟ್ಟಿದ್ದಾರೆ ಎರಡನೇದು ಅಂದರೆ ಮನುಷ್ಯನ ಶರೀರದಲ್ಲಿರುವ ಅತಿ ಸಣ್ಣ ಗ್ರಂಥಿ ಸ್ಮಾಲೆಸ್ಟ್ ಗ್ಲ್ಯಾಂಡ್ ಅಂದರೆ ಪೈನಿಯಲ್ ಅಂತ ಕೊಟ್ಟಿದ್ದಾರೆ ಸೊ ಎರಡು ಹೇಳಿಕೆಗಳನ್ನು ಗಮನ ಕೊಟ್ಟು ಓದಬೇಕಾಗುತ್ತೆ ಕೆಳಗಿನ ನಾಲ್ಕು ಆಯ್ಕೆಗಳನ್ನು ನೋಡಿ ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡೂ ಸರಿ ಎರಡು ತಪ್ಪು ಸರಿಯಾದ ಉತ್ತರ ಅ ಮತ್ತು ಬ ಎರಡೂ ಸರಿ ಆಗುತ್ತೆ ಸೊ ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದಂದರೆ ಲಿವರ್ ಆಗುತ್ತೆ ಮನುಷ್ಯನ ಶರೀರದಲ್ಲಿರುವ ಅತಿ ಸಣ್ಣ ಗ್ರಂಥಿ ಪೈನಿಯಲ್ ಆಗುತ್ತೆ ಎರಡೂ ಕೂಡ ಸರಿಯಾಗಿದೆ ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಆಯ್ಕೆಗಳು ಪುಣೆ ದೆಹಲಿ ಬೆಂಗಳೂರು ಮುಂಬೈ ಸರಿಯಾದ ಉತ್ತರ ಪುಣೆಯಲ್ಲಿದೆ ಪುಣೆಯಲ್ಲಿ ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ಸಂಸ್ಥೆ ಇರೋದು ಪುಣೆಯಲ್ಲಿ ಇನ್ನು ಇದು ಯಾವಾಗ ಪ್ರಾರಂಭವಾಯಿತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಪ್ರಾರಂಭವಾಗುತ್ತೆ ಇದು ಯಾರ ಅಂಡರಲ್ಲಿ ಕೆಲಸ ಮಾಡುತ್ತೆ ಅಥವಾ ಯಾವ ಒಂದು ಇನ್ಸ್ಟಿಟ್ಯೂಷನ್ಸ್ ಅಂಡರಲ್ಲಿ ಇದು ವರ್ಕ್ ಮಾಡುತ್ತೆ ಅಂದರೆ ಐ ಸಿ ಎಮ್ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇದರ ಒಂದು ಅಂಡರಲ್ಲಿ ಕೆಲಸ ಮಾಡುತ್ತೆ ಯಾವುದು ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ಸಂಸ್ಥೆ ಒಬ್ಬ ಆಟಗಾರನಿಗೆ ತತ್ ಕ್ಷಣದ ಶಕ್ತಿಗಾಗಿ ನೀಡುವುದು ಏನು ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆಗಳು ನೋಡೋಣ ಕೊಬ್ಬು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಹಾಗೂ ವೈಟಮಿನ್ ಸೊ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ ಆಗುತ್ತೆ ಕಾರ್ಬೋಹೈಡ್ರೇಟನ್ನು ಒಂದು ಆಟಗಾರನಿಗೆ ತತ್ಕ್ಷಣದ ಒಂದು ಶಕ್ತಿಗಾಗಿ ಕೊಡಲಾಗುತ್ತೆ ಇನ್ನು ಕಾರ್ಬೋಹೈಡ್ರೇಟ್ಸನ್ನು ಕೊಡ್ತಾರೆ ನೀವು ಯೂಸುವಲಿ ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿದ್ದರೆ ಅಥವಾ ನೀವು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ಗ್ಲೂಕೋಸನ್ನು ಕೂಡ ಕೊಡ್ತಾರೆ ಗ್ಲೂಕೋಸಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಇನ್ನು ನಾವು ಕೊ ಇವರು ಸ್ವೀಕರಿಸುವಂಥ ಒಂದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ಗ್ಲೂಕೋಸ್ ಆಗಿರ್ಬೋದು ಅದು ನಮ್ಮ ಮಸಲ್ಸಲ್ಲಿ ಸ್ಟೋರ್ ಆಗುತ್ತೆ ಗ್ಲೈಕೋಸನ್ ಫಾರ್ಮೇಟಲ್ಲಿ ಸ್ಟೋರ್ ಆಗುತ್ತೆ ಗ್ಲೈಕೋಜನ್ ಫಾರ್ಮೆಟಲ್ಲಿ ಸ್ಟೋರ್ ಆಗಿ ಒಂದು ಇನ್ಸ್ಟಂಟ್ ಎನರ್ಜಿ ಬರುತ್ತೆ ತತ್ಕ್ಷಣದ ಒಂದು ಶಕ್ತಿ ಬರುತ್ತೆ ಒಂದು ಸ್ಪೋರ್ಟ್ಸ್ ಪರ್ಸನ್ಗೆ ತುಂಬ ಒಂದು ಅವಶ್ಯಕತೆ ಇರುತ್ತೆ ಅದರಿಂದ ತುಂಬ ಒಂದು ಸ್ಪೋರ್ಟ್ಸ್ ಪರ್ಸನ್ಸ್ ಬನಾನ ಕೂಡ ತಿಂತಾರೆ ಒಂದು ಬಾಳೆಹಣ್ಣನ್ನು ಕೂಡ ತಿಂತಾರೆ ಎಕ್ಸಾಂಪಲ್ ನೀವು ವಿರಾಟ್ ಕೊಹ್ಲಿ ನೋಡಿರ್ಬೋದು ಅಥವಾ ಧೋನಿ ನೋಡಿರ್ಬೋದು ಅಥವಾ ತುಂಬ ಒಂದು ಸ್ಪೋರ್ಟ್ಸ್ ಪರ್ಸನ್ಸ್ ತಿನ್ನುವಂಥ ಒಂದು ಪಿಕ್ಸನ್ನು ನೀವು ಸಾಮಾನ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ತೀರಲ್ವಾ ಅದು ಇನ್ಸ್ಟಂಟ್ ಎನರ್ಜಿ ಯಾಕಂದರೆ ಪೊಟ್ಯಾಟೊ ಆಮೇಲೆ ಮತ್ತು ಇವನ್ ಆಗಿರ್ಬೋದು ಎಲ್ಲಲ್ಲಿ ಕೂಡ ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ ಜಾಸ್ತಿ ಇದೆ ಅದು ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ ಜಾಸ್ತಿ ಇರುತ್ತೆ ಸೊ ಆದ್ದರಿಂದ ಅಂಥ ಹಣ್ಣುಗಳನ್ನು ಅವರು ಸೇವನೆ ಮಾಡ್ತಾರೆ ಇವನ್ ಯಾರಾದರೂ ಜಿಮ್ಗೆ ಇದ್ರೆ ಅವ್ರಿಗೂ ಕೂಡ ಒಂದು ರೆಕಮೆಂಡ್ ಮಾಡ್ತಾರೆ ಪೊಟ್ಯಾಟೊ ತಿನ್ನಿ ಅಂತ ಪೊಟ್ಯಾಟೊ ಬನಾನ ತೊಗೊಳ್ಳಿ ತಿನ್ನಿ ಅಂತ ಹೇಳ್ತಾರೆ ಯಾಕೆ ಅಂದರೆ ರೀಸನ್ನು ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಪೊಟ್ಯಾಟೊ ಮತ್ತು ಬನಾನದಲ್ಲಿ ಅಂತ ಸೊ ಇಷ್ಟು ಇವತ್ತಿನ ಒಂದು ಟೆಸ್ಟ್ ಪರೀಕ್ಷೆಯ ಒಂದು ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೇವೆ ಮತ್ತು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೇವೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಳ್ಳಿಯಲ್ಲಿರೋಂಥ ಒಂದು ಫ್ರೆಂಡ್ಸ್ ಇರ್ಬೋದು ಓದೋಕ್ಕೆ ಒಂದು ಸ್ವಲ್ಪ ಹೋಗೋಕ್ಕಾಗಲ್ಲ ದೂರ ಅಂತ ಅನ್ನೋರ್ಗೂ ಕೂಡ ಒಂದು ಏನೋ ಎಲ್ಲನೂ ಹೇಳೋಕ್ಕಾಗಲ್ಲ ಬಟ್ ಸ್ಮಾಲ್ ಗೈಡೆನ್ಸ್ ಆದರೂ ಈ ವಿಡಿಯೋಸ್ಗಳ ಮುಖಾಂತರ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ತಾ ಅವ್ರಿಗೂ ಕೂಡ ಶೇರ್ ಮಾಡಿ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮದು ಫೀಡ್ಬ್ಯಾಕ್ಸ್ ಆಗಿರ್ಬೋದು ಡೌಟ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು ಹಾಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಫೋನ್ ನಂಬರ್ ಕೂಡ ಇರುತ್ತೆ ನಮ್ಮ ಒಂದು ಚಾನಲ್ನ ಫೋನ್ ನಂಬರ್ ಇರುತ್ತೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾದರೂ ಪರ್ಸ್ನಲ್ ಗೈಡೆನ್ಸ್ ರಿಲೇಟೆಡ್ ಟು ಎಕ್ಸಾಮ್ಸ್ ಎಕ್ಸಾಮ್ಸ್ಗೆ ರಿಲೇಟೆಡ್ ಏನಾದರೂ ಪರ್ಸ್ನಲ್ ಗೈಡೆನ್ಸ್ ಬೇಕಾಗಿದ್ದರೆ ಅಥವಾ ಕ್ವೈರೀಸ್ ಇದ್ದರೆ ನಿಮ್ಮ ಒಂದು ಕ್ವೈರೀಸ್ ಆಗಿರ್ಬೋದು ಡೌಟ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಕ್ಲಿಯರ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು